ನಿಮ್ಗೆ ನಮ್ಗೆ ರಾಹುಲ್ ಗಾಂಧಿ ಬರಬೇಕು ಸರ್. ಯಾಕೆ? ದೇಶಕ್ಕೆ ಕಾಂಗ್ರೆಸ್ ಜೊತೆ ಲೆವೆಲ್ ಹೋಗ್ತಾ ಇದೆ, ಊಟ ಎಲ್ಲರಿಗೆ ಸಹಾಯ ಆಗ್ತದೆ. ಈ ಬಾರಿ ಇರೋದು ಮೋದಿ ಅವರಲ್ಲ, ಹೆಂಗೆ ಕಾಂಗ್ರೆಸ್ ದೇವರು ಇದಾರಲ್ಲ, ನೀವು ನಾವು ಹೇಳಿದ್ರೆ ಏನು ಪ್ರಯೋಜನ? ನಿಮ್ಮ ಒಟ್ಟು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಪಕ್ಕಾ ಬರ್ತಾರೆ ಈ ಸತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಇವತ್ತು ಇಲ್ಲಿಯ ಜನಗಳಿಗೆ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕಂತ ಅವ್ರ ಅಭಿಪ್ರಾಯನ ಕೇಳೋಣ, ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ವಿಜಯ್ ಶಂಕರ್ ಅಂತ. ಈ ಬಾರಿ ಯಾರಿಗೆ ನೀವು ವೋಟ್ ಹಾಕ್ತೀರಾ? ಖಂಡಿತವಾಗಿ ನಾವು ಪ್ರಧಾನಮಂತ್ರಿ ಮೋದಿಯವ್ರಿಗೆ ಹಾಕ್ತೀರಿ ಸರ್. ಯಾಕೆ ಮೋದಿ ಅವ್ರಿಗೆ ಯಾಕೆ ವೋಟ್ ಹಾಕ್ತೀರಾ? ಮೋದಿಯವ್ರಿಗೆ ಯಾಕೆ ಹಾಕಂತ ಹೇಳಿದಕ್ಕೆ ಒಂದಿಲ್ಲ, ಎರಡಲ್ಲ, ಮೂರಲ್ಲ, ನಾನಾ ಥರ ಕಾರಣಗಳಿದ್ದಾವೆ. ಈಗ ನಮ್ಮ ದೇಶನ ಈ ಪ್ರಪಂಚದಕ್ಕೆ ಒಂದು ಹೈಲೈಟ್ ಆಗಿ ಮಾಡಿದ್ದೆ ಮಿಸ್ಟರ್ ಮೋದಿ. ಅವ್ರು ಯಾವ ರೀತಿ ಮಾಡಿದ್ರು ಅಂದರೆ, ಫ್ರಮ್ ದ ಬಿಗಿನಿಂಗ್ ಬಂದಾಗ ಅವರು ಇಡೀ ಪ್ರಪಂಚನ ಪ್ರಯತ್ನ ಮಾಡ್ಕೊಂಡು ಬಂದರು. ಬಟ್ ತುಂಬ ಜನ ಅವ್ರ ಬಗ್ಗೆ ಆಡ್ಕೊಂಡ್ರು, ಈ ಬರೀ ಊರು ಸುತ್ತಾರೆ, ಊರು ಸುತ್ತಾರೆ, ಕಡಿಮೆ ಸುತ್ತಾರೆ ಅಂತ. ಅವ್ರು ಸುತ್ತಿದ ಎಫೆಕ್ಟು ಇವಾಗ ಎಲ್ರಿಗೂ ಗೊತ್ತಾಗ್ತಾ ಇದೆ. ಮೋದಿ ಯಾಕೆ ಪ್ರಪಂಚ ಸುತ್ತಿದ್ರು, ಅಕ್ಕಪಕ್ಕದ ಮನೆಯವ್ರನ್ನ ನಮ್ಮ ನಂತರ ಪ್ರಶ್ನೆ ಮಾಡ್ಕೊಂಡು ಏನಕ್ಕೆ ನಮಗೆ ತೊಂದರೆ ಆದಾಗ ಬೇರೆ ಮಾಡಲಿ ಅಂತ. ಇವಾಗ ಅದೆಷ್ಟು ಅನುಕೂಲ ಆಗ್ತಾ ಇದೆ ಅಂದರೆ, ಚೈನಾದವರು ತಪ್ಪು ಬಾಂಬಿಸಿ ಕೂತವ್ರೆ, ಬಿಕಾಸ್ ಆಫ್ ಮೋದಿ ಡೂಯಿಂಗ್ ವೆಲ್ ವರ್ಕ್. ಅದು ಮಾಡಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಅದನ್ನು ಈಗ 6 ಇಯರ್ಸಿಂದ ನಾನು ಯಾವ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಹಿಂದೆ ಏನಾಯಿತು, ಹಿಂದೆ ಏನಾಗಿ ನಥಿಂಗ್ ಬಿಡ್ಸಿಟ್ ಏನೂ ಆಗಿಲ್ಲ. ಬಟ್ ಪ್ರಧಾನಮಂತ್ರಿಯವರು ಬಂದಾಗಿಂದ ಒಂದು ಬಿಗಿನಿಂಗಿಂದ ಇದುವರೆಗೂ ಅವರು ಒಂದೊಂದು ಸ್ಟೆಪ್ಪು ಒಂದೊಂದು ಮೂಮೆಂಟು ಕಣ್ಣು ಕಣ್ಣಂಗಿದೆ. ಬಟ್ ಅದ್ರ ಎಲ್ರಿಗೂ ಗೊತ್ತಾಗಿದ್ದು ಈಗ ಮೊನ್ನೆ ಯಾವಾಗ ಪಾಕಿಸ್ತಾನ ಇದರಲ್ಲಿ ಅಟ್ಯಾಕ್ ಆಯ್ತದೆ, ಅವೆಲ್ಲ ಎಲ್ರಿಗೂ ಗೊತ್ತಾಗಿದ್ದು. ಓ ಇಂಡಿಯಾ ಇಸ್ ಗ್ರೇಟ್ ಅಂತ ಅವೆಲ್ಲ ಎರಡು ಜನಕ್ಕೆ ಗೊತ್ತಾಗಿದ್ದು. ಸೊ ಹಂಗಾಗಿ ಎಲ್ರಿಗೂ ನಾನು ಹೇಳಿದಷ್ಟೇ, ಪ್ರಧಾನಮಂತ್ರಿ ಮೋದಿಯವ್ರಿಗೆ ವೋಟ್ ಹಾಕಿ. ನಮ್ಮ ದೇಶ ಸುಭಿಕ್ಷವಾಗಿ ಇರಬೇಕಂದ್ರೆ ಮೋದಿ 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 ಸರ್. ಥ್ಯಾಂಕ್ ಯು ಸರ್. ದೇಶ ಅಂತ ಯಾರು ನಿಮಗೆ, ಯಾರು ಪ್ರಧಾನಮಂತ್ರಿ ಆಗಬೇಕು ಈ ಬಾರಿ? ಮೋದಿನೇ. ಯಾಕೆ ಮೋದಿ? ಮೋದಿ ಅಂದರೆ ಒಳ್ಳೆ ವರ್ಕಿಂಗ್ ಮಾಡ್ತಾರೆ, ಅದರಿಂದ ವರ್ಕ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ರಾಹುಲ್ ಗಾಂಧಿ ಯಾಕೆ ಬೇಡ ಅಂತಂದರೆ, ಇಷ್ಟೊತ್ತಿಗೆ ಆಗಿದ್ರೆ ದೇಶ ಮಾರಾಕಿರೋದು, ಹಾಗಾಗಿ ಬೇಡ ಅಂತ. ಆಮೇಲೆ ಮೋದಿ ಏನಕ್ಕೆ ಬೇಕು ಅಂತಂತಂದರೆ, ಆಮೇಲೆ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ ಮೋದಿ. ಒಂದು 16 ಜನ MP ಕೊಟ್ಟು ವಸತಿ ಒಂದು ನೀರಾವರಿದು ಉತ್ತರ ಕರ್ನಾಟಕದ್ದು, ಅದಕ್ಕೆ ಯಾರೂ ಸ್ಪಂದಿಸ್ಲಿಲ್ಲ. ಸೊ ಕಾಂಗ್ರೆಸ್ ಆಗಲಿ, ಇದು BJP ಆಗಲಿ, ಇದೊಂದು ಸ್ಪಂದಿಸ್ಲಿಲ್ಲ. ಅದೊಂದು ಬೇಜಾರಿದೆ ಹೊರತು ಇನ್ನೇನು ಅದು ಇದಿಲ್ಲ. ಹೈ ಲೆವೆಲ್ ನೋಡೋದಾದ್ರೆ, ಸೆಂಟ್ರಲಲ್ಲಿ ನೋಡೋದಾದ್ರೆ ಮೋದಿನೇ ಇಸ್ ಗುಡ್. ಹೆಸರು? ವಿಜಯ್. ಈ ಸತಿ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ಮೋದಿ ಅವರು. ಯಾಕೆ ಆಗಬೇಕು? ಈಗ 24 ಅವರ್ಸಲ್ಲೇ ರಿವೆಂಜ್ ತೊಗೊಂಡ್ರು ಪಾಕಿಸ್ತಾನ ಮೇಲೆ, ಮತ್ತು ಚಿಕ್ಕ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು, ಮತ್ತು ದುಡ್ಡು ಬ್ಯಾನ್ ಮಾಡಿದ್ರು, ಮತ್ತು ಚಿಕ್ಕ ಮಗಳ ಆಸ್ತಿ ಅಪ್ಪ ಅಮ್ಮ ಆಸ್ತಿನ ಮಗಳು ಬರೋಂಗಿಲ್ಲ ಆ ಥರ ಇವಾಗ ನೋಡ್ಕೊಂಡವ್ರೆ, ಮತ್ತು ಬಡವರಿಗೆಲ್ಲ ಹೆಲ್ಪ್ ಮಾಡೋರೆ. ಯಾಕೆ ಬೇರೆ ಏನಾದರೂ ಲೈಕ್ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಬಾರ್ದು? ಯಾಕೆಂದರೆ ಅವರು ಸ್ವಲ್ಪ ಜಾಸ್ತಿ ಅವರು ಲೀಡರ್ಸ್ ಕೊಡ್ತಾರೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಒಂದು ಇಲ್ಲ ಅಂತ ಅವ್ರಿಗೆ. ಅಷ್ಟೊಂದೇನು ಇಲ್ಲಿ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಅದೊಂದು. ಪ್ಲಸ್ ಇನ್ನೊಂದು ಅಂತಂದರೆ, ಕಾಂಗ್ರೆಸ್ಸು ಆಲ್ಮೋಸ್ಟು ಗೌರ್ಮೆಂಟಲ್ಲಿ ಇದ್ದರೆ ಇದಕ್ಕೆ ಅಂದರೆ ಪಾಕಿಸ್ತಾನ ಏನಾದ್ರು ಒಂದಿಲ್ಲ ಆಟ ಒಂದಿಲ್ಲ ಅಟ್ಯಾಕ್ ಅಂತ ಏನಾದ್ರು ಒಂದು ಮಾಡಿದ್ರೆ ಇವರೇನು ಒಂದಿಲ್ಲಿ ರಿವೆಂಜ್ ಏನು ತೊಗೊಳಲ್ಲ, ಏನು ಇದು ಮಾಡಲ್ಲ. ಅದಿಲ್ಲಿ ಏನಾದ್ರು ಇವರೇ ಇದ್ದರೆ ಏನಾದ್ರು ಮಾಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಇವತ್ತು ನಾವು ಮಾರತಳ್ಳಿಲಿದ್ದೀವಿ. ಇಲ್ಲಿ ಜನಕ್ಕೆ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಅವ್ರ ಅಭಿಪ್ರಾಯನ ಕೇಳೋಣ, ಬನ್ನಿ. ಸರ್ ನಮಸ್ತೆ. ಹೆಸರು? ಶ್ರೀಕಾಂತ್ ಅಂದ್ಬಿಟ್ಟು. ಸರ್ ನಿಮಗೆ ಈಗ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕಂತ ಅನಿಸ್ತದೆ? ನಮಗೆ ಮೋದಿ ಆಗಬೇಕು ಅಂತ ಆಸೆ. ಯಾಕೆ ಸರ್ ಮೋದಿ ಅವರು? ಅವ್ರ ಆಡಳಿಕೆ ಚೆನ್ನಾಗಿದೆ, ಅದಕ್ಕೋಸ್ಕರ ಮೋದಿ ಆಗಬೇಕು ಅಂತ ಹೇಳ್ತೀನಿ. ನಿಮ್ಮ ಹೆಸರು? ಕಿರಣ್ ಕುಮಾರ್ ಅಂತ. ಯಾರು ಈ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ನಿಮ್ಮ ಮನಸ್ಸಿಗೆ? ಮೋದಿ ಸರ್. ಯಾಕೆ ಮೋದಿ ಅವರು? ಮೋದಿ ಯಾಕಂದರೆ ಒಳ್ಳೆ ಮಾಡಿದರು, ಇನ್ ಫ್ಯೂಚರ್ದಲ್ಲಿ ಕೂಡ ಒಳ್ಳೆ ಮಾಡ್ತಾರಂತ ನನಗೆ. ಅದಕ್ಕೋಸ್ಕರ ನೀವು ಮೋದಿ ಅವ್ರಿಗೆ ವೋಟ್ ಹಾಕಿದ್ರಿ ಸರ್? ಜವಾನ್ ಇದಲ್ವಾ ಸರ್, ಆವಾಗ 24 ಅವರ್ಸ್ದಲ್ಲಿ ಆ್ಯಕ್ಷನ್ ತಗೊಂಡಿದ್ದರು, ಅವರು ವರ್ಕಿಂಗ್ ಸ್ಟೈಲು ತುಂಬ ಚೆನ್ನಾಗಿದೆ ಸರ್. ಸರ್ಜಿಕಲ್ ಎಷ್ಟು ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಮಾರತಳ್ಳಿ ಜನರ ಅಭಿಪ್ರಾಯ. ಇದೇ ರೀತಿಯ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾರತಳ್ಳಿ ಇದ್ದೀವಿ. ಇಲ್ಲಿಯ ಜನಗಳ ಅಭಿಪ್ರಾಯನ ಕೇಳೋಣ, ಬನ್ನಿ. ನಮ್ಮ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ದಿಲೀಪ್ ಅಂತೇಳಿ. ಇಲ್ಲಿ ಪ್ರಧಾನಮಂತ್ರಿ ಯಾರು ಆಗಬೇಕು ಈ ಬಾರಿ? ಈ ಬಾರಿ ಪ್ರಧಾನಮಂತ್ರಿ ಮೋದಿಜಿನೇ ಆಗಬೇಕು ಸರ್. ಯಾಕೆ ಆಗಬೇಕು ಮೋದಿ ಅವರ? ಅವ್ರ ದೇಶ ತುಂಬ ಅನುಕೂಲ ಸೇವೆ ಮಾಡ್ತಾ ಇದ್ದಾರೆ, ಮುಂದೇನು ಮಾಡ್ತಾರನ್ನ ನಂಬಿಕೆ ನಮಗಿದೆ, ಅದಕ್ಕೋಸ್ಕರ ಅವರೇ ಆಗಬೇಕು. ಫಾರ್ ಎಕ್ಸಾಂಪಲ್, ಮೇಕ್ ಇನ್ ಇಂಡಿಯಾ ಮಾಡಿದ್ದಾರೆ, ಮತ್ತು ಸ್ವಚ್ಛ ಭಾರತ್ ಮಾಡಿದ್ದಾರೆ. ಕಾಶಿ ನದಿಯಲ್ಲಿ ಮುಂಚೆ ಕೋಸ್ಕೊಂಡ್ರೆ ಈಗ ತುಂಬ ಶುದ್ಧಿಯಾಗಿದೆ, ಮತ್ತು ಎಲ್ಲ ಗೊತ್ತಿದ್ದಲ್ಲ ಸರ್. ನಿಮಗೆ ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ ಅಂತ ನಿಮ್ಮ ಅಭಿಪ್ರಾಯ ಯಾಕೆ? ರಾಹುಲ್ ಗಾಂಧಿ ಅವ್ರು ಬೇಡ ಅಂತ ಹೇಳೋದಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಮೋದಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ? ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಮೋದಿ ಅವರೆಲ್ಲ 5 ವರ್ಷ ಆಳ್ವಿಕೆ ಮಾಡಿದ್ದಾರೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ. ಏನೊಂದು ಬೇಡ ಇದಿಲ್ಲ, ಭ್ರಷ್ಟಾಚಾರ ನಡೆದಿಲ್ಲ ಎಲ್ಲೂ,
ಜಿ ಎಸ್ ಟಿ ತಂದಿದ್ದಾರೆ, ಅದರಿಂದ ಯಾರಿಗೂ ತೊಂದರೆ ಆಗಿಲ್ಲ. ನೋಟ್ ಬ್ಯಾನ್ ಮಾಡಿದ್ದಾರೆ, 2000 ರೂಪಾಯಿ ಎಲ್ಲ ನೋಟ್ ಬ್ಯಾನ್ ಇದು ಮಾಡಿ ತಂದರು, ಅದರಿಂದ ಬಡವ್ರಿಗೆ ಯಾರಿಗೂ ಅನುಕೂಲ ಆಗಿಲ್ಲ. ಕಳ್ದನಿಕರು ತುಂಬ ಅನಾನುಕೂಲನೇ ಆಗಿದೆ, ಅದರಿಂದ ಮೋದಿನೇ ಬರಬೇಕಂತ ನಮ್ಗೆ ಅಭಿಪ್ರಾಯ ಇದೆ ಸರ್. ನಿಮಗೆ ಯಾರು ಬರಬೇಕು? ನಮಗೆ ಯಾರು ಬಂದ್ರೂ ಸರಿ, ಲೇಕಿನ್ ಇದು ದೇಶಕ್ಕೆ ಒಳ್ಳೆಯದಾಗಬೇಕು.